ಸಿ ಉದ್ದೇಶಪೂರ್ವಕವಾಗಿ ಪುನೀತ್ ರಾಜ್ಕುಮಾರ್ ಇರ್ತಕ್ಕಂಥ ಸ್ಟ್ಯಾಚು ಇರ್ತಕ್ಕಂಥ ಕಾರ್ಯಕ್ರಮದ ಹಿಂದೆ ಮುಂದೆ ಪಂಕ್ಚರ್ ಇಟ್ಕೊಂಡು ಅವ್ರು ಕೊಟ್ಟಂಥ ಪ್ರಚೋದನೆಯಿಂದಲೇ ಇವತ್ತು ಹಾಳಾಗಿರ್ತಕ್ಕಂಥದ್ದು ಟೋಟಲ್ ವಾಣಿಜ್ಯ ಮಂಡಳಿಯಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಅವ್ರು ಮಾಡ್ತಿರ್ತಕ್ಕಂಥ ಟಾರ್ಗೆಟ್ ಏನು ಅಂತಂದ್ರೆ ಇಂಡೈರೆಕ್ಟ್ ಆಗಿ ಅವರೇ ಅಪ್ರೋಚ್ ಮಾಡ್ತಾ ಇದ್ದಾರೆ, ಮಾಡಿ ನಾವು ಇದೀವಿ. ಇಲ್ಲ ಒಂದ್ ಕಡೆ ಒಂದ್ ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲ ಜಗ್ಗೇಶ್ ಅವ್ರು ನೋವು ಅನುಭವಿಸಿದ್ರು. ಅವಾಗ ಯಾರು ಕೇಳಿದ್ರ ಒಬ್ಬ ಸ್ಟಾರ್ ನಟ ಕುದುರೆ ಓಡ್ತೈತ ಅಂದ್ರೆ ಎತ್ತು ಮುಡಿಯೋದನ್ನ. ಎಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಚಪ್ಪಲಿ ಹೊಡೆಯಕ್ಕೆ ಟ್ರೈ ಮಾಡಿದ್ರು ಜಗ್ಗೇಶ್ ಅವರಿಗೆ. ಮೂಲಜಿಲ್ಲ ಸರ್, ಹಿಂದೆ ಮುಂದೆ ಏನಿಲ್ಲ, ದರ್ಶನ್ ಅವರೇ ಅದ್ರಲ್ಲಿ ಎಡ ಮಾಡಿಲ್ಲ. ಮೊನ್ನೆ ಬೆಳಗಾವಿಲ್ಲ ಹುಬ್ಬಳ್ಳಿಯಿಂದ ಕೊಟ್ಟಲ್ಲ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾ? ಶ್ರೀ ಯೋಗೀಶ್ ಅನ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸದಸ್ಯ ನಾವು ಕೂಡ. ಮೊನ್ನೆ ಹೊಸಪೇಟೆಯಲ್ಲಿ ನಡೆದಂತ ಇನ್ಸಿಡೆಂಟ್ ಉದ್ದೇಶಪೂರ್ವಕವಾಗಿ ಇವರಲ್ಲಿ ಫಂಕ್ಷನ್ ಇಟ್ಕೊಂಡದು. ಸಿ ಡಿ ಕೊಟ್ಟಕ್ಕೆ ಅಂತೆಲ್ಲ ಫಂಕ್ಷನ್ ಇಟ್ಕೊಂಡು ಅಲ್ಲಿ ಹೋಗಿ ಯಾರೋ ಒಬ್ಬ ಕಿಡಿಗೇಡಿ ಮಾಡಿದ್ಕೆ ಚಪ್ಪಲಿ ಎಸ್ದಕ್ಕೆ ನಮ್ದು ವಿರೋಧ ಇದೆ, ಅದ್ರಲ್ಲಿ ಎಣ್ಣೆ ಮಾತಿಲ್ಲ. ಸಿ ಉದ್ದೇಶಪೂರ್ವಕವಾಗಿ ಪುನೀತ್ ರಾಜ್ಕುಮಾರ್ ಇರ್ತಕ್ಕಂಥ ಸ್ಟ್ಯಾಚು ಇರ್ತಕ್ಕಂಥ ಕಾರ್ಯಕ್ರಮದ ಹಿಂದೆ ಮುಂದೆ ಫಂಕ್ಷನ್ ಇಟ್ಕೊಂಡು ಕ್ರೌಡ್ ಆಯಿತು, ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಆದಮೇಲೆ ಇವರು ಅವ್ರ ಅಭಿಮಾನಿಗಳಿಗೆ ಮೆಸೇಜ್ ಕೊಡ್ಬೋದಾಯ್ತು, ಈ ಥರ ಮಾಡಬೇಡಿ ಅಂತವ. ಇದೇ ಜಗ್ಗೇಶ್ ಅವರಿಗೆ ಅವಹೇಳನ ಮಾಡಿದರು. ಆ್ಯಕ್ಚುಲಿ ವೀಡಿಯೋದಲ್ಲಿ ಬಂದದ್ದು ಸುತ್ತ ಗೇರಾ ಹಾಕಿದ್ರೆ ಅಂತವ. ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿರ್ಬೇಕಂದ್ರೆ ಚಪ್ಪಲಿ ಹೊಡೆಯಕ್ಕೆ ಟ್ರೈ ಮಾಡಿದರು ಜಗ್ಗೇಶ್ ಅವರಿಗೆ. ಅವಾಗ ಏನು ಮಾಡಿಲ್ಲ, ಟೋಟಲ್ ವಾಣಿಜ್ಯ ಮಂಡಳಿಯಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ವಾಣಿಜ್ಯ ಮಂಡಳಿ ಅವನ ಎಂಥ ನಾಯಕ ನಟನ ಆಗಿರಲಿ, ಇನ್ನೊಬ್ಬ ನಾಯಕ ನಟನಿಗೆ ಗೌರವ ಕೊಡಬೇಕು. ಕರೆದ್ಬಿಟ್ಟು ನಿಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಅಂತಿರ್ಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಇವರು ದೊಡ್ಡ ಮಟ್ಟದಲ್ಲಿ ಅವಹೇಳನಕಾರಿಯಾಗಿ ರಾಜ್ಕುಮಾರ್ ಬಗ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಟ್ಟದಾಗಿ ಬಿಂಬನ ಮಾಡ್ತಾ ಇದ್ದಾರೆ. ಇವಾಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಅಶ್ವಿನಿ ಮೇಡಮ್ ಅವರ ಮೇಲೆ ಮಸಿ ಬೆಳೆದಕ್ಕೂ ಅವರು ಎಸಲ್ಲ. ಸೊ ಒಂದು ರೀತಿಲಿ ಕೆಟ್ಟದಾಗಿ ಬಿಂಬನ ಮಾಡೋದಕ್ಕೆಲ್ಲ ಅವಾಗ ಹೊರ್ತಾ ಇದ್ದಾರೆ. ಸೊ ಸಮಾಧಿ ಹತ್ರ ಹೋಗಿ ಗಲಾಟೆ ಮಾಡಿದ್ವು, ಎಲ್ಲ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷಗಳು ಯಾರಿದ್ದಾರೆ, ಒಬ್ಬ ನಾಯಕ ನಟನ ಕರೆದು ಅವನ ಅಭಿಮಾನಿಗಳಿಂದಲೇ ಈ ರೀತಿ ಎಲ್ಲ ಫೇಲ್ಯೂರ್ ಆಗ್ತಾ ಇರೋದು. ಮೂಲಜಿಲ್ಲ ಸರ್, ಹಿಂದೆ ಮುಂದೆ ಏನಿಲ್ಲ, ದರ್ಶನ್ ಅವರೇ ಅದ್ರಲ್ಲಿ ಎಡ ಮಾಡಿಲ್ಲ. ಮೊನ್ನೆ ಬೆಳಗಾವಿಲ್ಲ ಹುಬ್ಬಳ್ಳಿಯಿಂದ ಕೊಟ್ಟಲ್ಲ ಸ್ಟೇಟ್ಮೆಂಟ್, ಅದು ಸ್ಟೇಟ್ಮೆಂಟ್ ಕೊಡ್ಬೋದಾ? ಕಾದಾರ ಎತ್ಕೊಂಡು ನಾವು ಇನ್ನು ಉರಿಸ್ತೀವಿ ಅಂತಂದ್ರೆ ಒಬ್ಬ ಯಾವ ಥರ ರೊಚ್ಚಿಗೆಳಿಸ್ದಂಗೆ. ಸಿ ಈಗಲೇ ಆಲ್ರೆಡಿ ಅವ್ಯವಸ್ಥೆ 50% ಆಳಾಗೋಗಿದೆ ಸಾಮಾಜಿಕ ಜಾಲತಾಣ. ಅದೊಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಅವರ ಅಭಿಮಾನಿಗಳು, ಅವರ ಅಭಿಮಾನಿಗಳು ಯಾರು ಒಂದು ರೀತಿಯಲ್ಲಿ ಉತ್ತಮರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಅದ್ರ ಎಡ್ಡ ಮಾತಲ್ಲ. ಆ ಕೆಟ್ಟವರು ಅಂತ ಏನಿದ್ದಾರೆ 50% ಅವ್ರು ಇನ್ನೂ ರಚ್ಗೆದ್ದಿದ್ದಾರೆ, ಎಲ್ಲ ಸೊಂಡದಿಂದ ಕೆಳಗಡೆ ಪೋಸ್ಟ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಕೊಟ್ಟಂಥ ಸ್ಟೇಟ್ಮೆಂಟಿಂದಲೇ ಅರ್ಧ ಹಾಳಾಗ್ತಾ ಇರೋದು. ಸೊ ಎಲ್ಲ ಒಂದು ಕಡೆ ವಾಣಿಜ್ಯ ಮಂಡಳಿ ಸಂಪೂರ್ಣ ಫೇಲ್ಯೂರ್ ಆಗ್ತಾ ಇದೆ. ಇವರುಗಳ ಕರೆಸಿ ಆ ನಾಯಕ ನಟನಿಗೆ ಬುದ್ಧಿ ಹೇಳಿ ಅವರ ಫ್ಯಾನ್ಸ್ಗಳಿಗೆ ಈ ಥರ ಮಾಡೋಕೆ ಹೋಗ್ಬಿಡಿ, ಪುನೀತ್ ರಾಜ್ಕುಮಾರ್ ಬೇರೆ ಎಲ್ಲ, ದರ್ಶನ್ ಬೇರೆ ಎಲ್ಲ ಅಂತ ಹೇಳ್ಬೇಕು. ಸೊ ಯಾರೋ ಒಬ್ಬ ಮಾಡಿದ್ದಾನೆ, ಯಾರೋ ಚಪ್ಪೆ ಎತ್ತಿದ್ದಾನೆ, ಅವ್ನು ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮದು ವಿರೋಧ ಇದೆ. ಬಟ್ ಅವ್ರು ಮಾಡ್ತಿರ್ತಕ್ಕಂಥ ಟಾರ್ಗೆಟ್ ಏನು ಅಂತಂದರೆ ಇಂಡೈರೆಕ್ಟ್ ಆಗಿ ಅವರೇ ಅಪ್ರೋಚ್ ಮಾಡ್ತಾ ಇದ್ದಾರೆ, ಮಾಡಿ ನಾವು ಇದೀವಿ. 100% ಇದಕ್ಕೆಲ್ಲ ಮೂಲ ಕಾರಣ ದರ್ಶನ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ. ಹೊಸಪೇಟೆಯಲ್ಲಿ ಹೋಗಿ ಫಂಕ್ಷನ್ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ, ಹೊಸಪೇಟೆಯಲ್ಲಿ ಮಾಡ್ಬೋದು. ಬಟ್ ಉದ್ದೇಶಪೂರ್ವಕವಾಗಿ ಅಲ್ಲಿ ಮಾಡಿದ್ದು ಅವರೇ ಬೇಕು ಅಂತಲೇ ಹೋಗಿ ಅಲ್ಲಿರ್ತಕ್ಕಂಥ ಫ್ಲಕ್ಸ್ಗಳನ್ನೆಲ್ಲ ಹಿಂದೆ ಹಾಕಿ ಅಲ್ಲಿ ಅರ್ಧ ಹಾಕಿ ಅವರ ಅಭಿಮಾನಿಗಳೇ ಪ್ರಚೋದನೆ ಕೊಟ್ಟಿದ್ದು. ಹೊಸಪೇಟೆಯಲ್ಲಿ ಮಾಡ್ಬೋದು, ಯಾರು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನಾಯಕ ನಟರು ಮಾಡ್ಬೋದು. ಬಟ್ ಬೇಕು ಅಂತಲ್ಲಿ ಅಲ್ಲಿ ಹೋಗಿದ್ದೇನಕ್ಕೆ, ಆ ಸ್ಟ್ಯಾಚು ಇರ್ತಕ್ಕಂಥ ಜಾಗಕ್ಕೆ ಹೋಗಿ ಟಾರ್ಗೆಟ್ ಮಾಡಿದ್ದೇನಕ್ಕೆ. ಸೊ ಅವರೇ ಕೊಟ್ಟಂಥ ಒಂದು ಮೆಸೇಜ್ ಅದು. ಸೊ ಮೊನ್ನೆ ಹುಬ್ಬಳ್ಳಿಲಿ ಆ ಥರ ಮೆಸೇಜ್ ಕೊಡೋಂಥ ಅವಶ್ಯಕತೆ ಇರಲ್ಲ, ಏನೋ ಇನ್ಸಿಡೆಂಟ್ ಆಗೋಯಿದೆ ಬಿಟ್ಬಿಡಿ ಅದನ್ನು ಅಂತ ಹೇಳಿದ್ರೆ ಮುಗಿದೋಯ್ತು. ಅವ್ರು ಕೊಟ್ಟಂಥ ಪ್ರಚೋದನೆಯಿಂದಲೇ ಇವತ್ತು ಹಾಳಾಗಿರ್ತಕ್ಕಂಥದ್ದು. ಸೊ ಚಿತ್ರರಂಗ ಮೇನು ಇದು ಇಷ್ಟು ಇನ್ಸಿಡೆಂಟ್ಗೆ ಮೊದಲು ದರ್ಶನ್ ಕಾರಣ, ಎರಡನೇದು ವಾಣಿಜ್ಯ ಮಂಡಳಿ ಕಾರಣ. ಸೊ ಎಲ್ಲ ನಾಯಕ ನಟ ಸ್ವಲ್ಪ ಸ್ಪೀಡಾಗಿ ಹೋಗ್ತಾವನೆ ಅಂತಂದರೆ ಅವನ್ನ ಕರೆದ್ಬಿಟ್ಟು ನೀನು ಹೋಗ್ತಾರೆ ದಾರಿ ಸರಿಲ್ಲ ಅನ್ನೋದು. ಇದೇ ಮೊನ್ನೆ ಜಗ್ಗೇಶ್ ಅವ್ರಿಗೆ ನಮಗೆ ತೊಂದರೆ ಆಯಿತು, ಜಗ್ಗೇಶ್ ಅವ್ರ ಯಾರು ನಿಂತ್ಕೊಳ್ಳೇ ಇಲ್ಲ, ಜಗ್ಗೇಶ್ ಅವರು ನೋಡೋದ ತೋಡಿಕೊಂಡು ಅರ್ಥ ಆಗ್ತಿದ್ದೀರಾ? ಇಲ್ಲ ಒಂದು ಕಡೆ ಒಂದು ಸ್ವಲ್ಪ ಸಾಮಾಜಿಕ ಜಾಲತಾಣದೆಲ್ಲ ಜಗ್ಗೇಶ್ ಅವ್ರು ನೋವು ಅನುಭವಿಸಿದ್ರು. ಅವಾಗ ಯಾರು ಕೇಳಿದ್ರ ಒಬ್ಬ ಸ್ಟಾರ್ ನಟ ಕುದುರೆ ಓಡ್ತೈತೆ ಅಂದ್ರೆ ಎಷ್ಟು ಮುಡಿಯೋದನ್ನೇ. ಜಗ್ಗೇಶ್ ಆಗಿ ಇರ್ಬೋದು, ನಮ್ಮ ಯಾರು ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಇರ್ಬೋದು, ಯಾರು ಕೂಡ ಇಲ್ಲಿ ಚಿಕ್ಕ ಇರ್ಬೋದು. ರಮೇಶ್ ಅರವಿಂದ್ ಕೂಡ ಒಬ್ಬ ನಾಯಕ ನಟನೆಯ, ಅವನಿಗೂ 10 ಜನ ಅವರಿಗೂ 10 ಜನ ಫ್ಯಾನ್ಸ್ ಇದ್ದಿರ್ತಾರೆ. ಜಗ್ಗೇಶ್ ಅವ್ರಿಗೆ 100 ಜನ ಇದ್ರೆ ಇವ್ರಿಗೊಂದು 1 ಲಕ್ಷ ಜನ ಇರ್ತಾರೆ, ಅದ್ರಲ್ಲಿ ಎರಡ ಮಾತಿಲ್ಲ. ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾ ಇದೆ ಚಿತ್ರರಂಗ. ಮೇನು ದರ್ಶನ್ ಅಭಿಮಾನಿಗಳಿಂದ ಕನ್ನಡ ಚಿತ್ರರಂಗಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ಎಕ್ಸ್ಪೆಷಲಿ ಸಾಮಾಜಿಕ ಜಾಲತಾಣದಲ್ಲಿ ಅವೇಳನಕಾರಿ ಬರೋದಕ್ಕೆ ಅವರ ಪ್ರಚೋದನಕಾರಿ ಎರಡನೇ ಮೂಲ ಕಾರಣ.